ನಮಸ್ಕಾರ ವೀಕ್ಷಕರೇ ಮಹರ್ಷಿ ದಾರಿ ದೀಪ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ನಾನು ಚೈತ್ರ ವೀಕ್ಷಕರೇ ಇವತ್ತಿನ ನಮ್ಮ ಕಾರ್ಯಕ್ರಮದಲ್ಲಿ ಇದೇ ತಿಂಗಳು ದಿನಾಂಕ ಇಪ್ಪತ್ತೆಂಟನೇ ತಾರೀಕು ಶನಿ ಮಕರ ರಾಶಿಯಿಂದ ಕುಂಭ ರಾಶಿಗೆ ಪ್ರವೇಶ ಮಾಡ್ತಾ ಇರೋದ್ರಿಂದ ಕರ್ಕಾಟಕ ರಾಶಿಯ ಮೇಲೆ ಯಾವ ರೀತಿ ಪ್ರಭಾವವನ್ನ ಬೀರುತ್ತೆ ಈ ಏನಾದರೂ ತೊಂದರೆಗಳು ಸಮಸ್ಯೆಗಳು ಉಂಟಾಗುತ್ತಾ ಏನಾದ್ರೂ ಈ ಶನಿಶಾಂತಿಯನ್ನ ಮಾಡಿಸೋದ್ರಿಂದ ಈ ಸಮಸ್ಯೆಗಳು ಕಡಿಮೆ ಆಗಬಹುದಾ ಇದೆಲ್ಲವನ್ನ ತಿಳಿಸ್ಕೊಡೋದಕ್ಕೆ ಇವತ್ತಿನ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆ ಇದ್ದಾರೆ ಭಾರತೀಯ ಸಂಪ್ರದಾಯ ಸಂಸ್ಥಾಪಕರು ಪ್ರತ್ಯಂಗಿರ ದೇವಿ ಆರಾಧಕರಾದ ಡಾಕ್ಟರ್ ಮಹರ್ಷಿ ಗುರುಜಿ ಅವರು ಬನ್ನಿ ಕಾರ್ಯಕ್ರಮಕ್ಕೆ ಅವರನ್ನ ಸ್ವಾಗತ ಮಾಡೋಣ ಗುರುಜಿ ಕಾರ್ಯಕ್ರಮಕ್ಕೆ ಸ್ವಾಗತ ಗುರುಜಿ ಸಾಗರಂ ಸರ್ವ ದೇವ ನಮಸ್ಕಾರಂ ಕೇಶವಂ ಪ್ರತಿಗಚ್ಚತಿ ಹರೇ ಶ್ರೀನಿವಾಸ ಎಲ್ಲರಿಗೂ ಸಹ ನಮಸ್ಕಾರಗಳು ಗುರುಜಿ ಇದೇ ತಿಂಗಳು ಇಪ್ಪತ್ತೆಂಟನೇ ತಾರೀಕು ಶನಿ ಮಕರ ರಾಶಿಯಿಂದ ಕುಂಭ ರಾಶಿಗೆ ಪ್ರವೇಶವನ್ನ ಮಾಡ್ತಾ ಇದ್ದಾನೆ ಈ ಪ್ರವೇಶವನ್ನ ಮಾಡುವಂತಹ ಸಂದರ್ಭದಲ್ಲಿ ಯಾವ ರಾಶಿಗಳ ಮೇಲೆ ಯಾವ ರೀತಿ ಪ್ರಭಾವ ಬೀರ್ತಾನೆ ಅನ್ನೋದು ಬಹಳ ಮುಖ್ಯ ಆಗುತ್ತೆ ಅದರಲ್ಲೂ ಕೂಡ ಈಗ ಕರ್ಕಾಟಕ ರಾಶಿಯನ್ನ ನಾವು ನೋಡೋದಾದ್ರೆ ಈ ಕರ್ಕಾಟಕ ರಾಶಿಯ ಮೇಲೆ ಯಾವ ರೀತಿ ಪ್ರಭಾವ ಇರುತ್ತೆ ಅನ್ನೋದ್ರ ಬಗ್ಗೆ ತಿಳಿಸ್ಕೊಡಿ ನೋಡಿ ಕರ್ಕಾಟಕ ರಾಶಿಯವರಿಗೆ ಇದೆ ಇಪ್ಪತ್ತೆಂಟನೇ ತಾರೀಕು ಅಷ್ಟಮ ಶನಿಯಾಗಿ ಪ್ರಭಾವ ಇರುತ್ತೆ ಏನಪ್ಪ ಅಷ್ಟಮ ಶನಿ ಸಾಡೆ ಸಾ ಅನ್ನುವಂಥದ್ದು ಏಳುವರೆ ವರ್ಷ ಅಷ್ಟಮ ಶನಿ ಅಂತ ಹೇಳಿದ್ರೆ ಎರಡೂವರೆ ವರ್ಷ ಪ್ರಭಾವ ಇರುತ್ತೆ ಅಂದರೆ ರಾಶಿಯಿಂದ ಅಂದರೆ ಆ ಕರ್ಕಾಟಕ ರಾಶಿಯಿಂದ ಎಂಟನೇ ಮನೆಗೆ ಪ್ರವೇಶ ಮಾಡುವಂಥದ್ದು ಆಗಿರುತ್ತೆ ಹಾಗಾಗಿ ಈ ಅಷ್ಟಮ ಶನಿಯ ಪ್ರಭಾವ ಈಗಾಗಲೇ ಕರ್ಕಾಟಕ ರಾಶಿಯವರಿಗೆ ಗುರುಬಲ ಇದ್ರೂ ಸಹ ಅಷ್ಟಮ ಶನಿಯ ಪ್ರಭಾವ ಅಷ್ಟು ಕಷ್ಟಗಳಿಗೆ ಎದುರಾಗುವಂಥ ಸಾಧ್ಯತೆಗಳು ಇರುತ್ತೆ ಕೆಲಸ ಕಾರ್ಯಗಳಲ್ಲಿ ಆಗ್ಬಹುದು ಅಥವಾ ಯಾವುದೇ ಬಿಸ್ನೆಸ್ಸಲ್ಲಿ ವ್ಯವಹಾರ ಮಾಡ್ತಾ ಇದ್ರೂ ಸಹ ಅದು ಇನ್ ಟೈಮ್ಗೆ ಯಾವುದೇ ದುಡ್ಡು ಹಣಕಾಸಿನ ವಿಚಾರದಲ್ಲಿ ಅನುಕೂಲ ಆಗ್ತಿರೋ ಹೋಗುವಂಥ ಸಾಧ್ಯತೆ ಇರುತ್ತೆ ಮಳೆ ಜನ ಮದುವೆ ವಿಚಾರಕ್ಕೂ ಪ್ರಯತ್ನ ಮಾಡ್ತಾ ಇರ್ತಾರೆ ಆ ಮದುವೆ ವಿಚಾರದಲ್ಲಿನೂ ವಿಳಂಬ ಆಗುವಂಥದ್ದು ಇರುತ್ತೆ ಹಣಕಾಸಿನ ವಿಚಾರದಲ್ಲಿ ಬರಬೇಕಾಗಿರುವಂಥ ದುಡ್ಡು ಸರಿಯಾದಂಥ ಸಮಯಕ್ಕೆ ಬರೆದಿರೋ ಹೋಗುವಂಥ ಸಾಧ್ಯತೆ ಇರುತ್ತೆ ಮತ್ತು ಬೇಡವಾದಂತಹ ಇನ್ವೆಸ್ಟ್ಮೆಂಟ್ ಅಂದರೆ ಅಲ್ಲಿ ಸಮಸ್ಯೆ ಇರುವಂಥದ್ರಲ್ಲಿ ಇರುತ್ತೆ ಅದು ಯಾವುದಾದ್ರೂ ಒಂದು ಭೂಮಿ ಮೇಲೆ ಆಗ್ಬೋದು ಅಥವಾ ಒಂದು ಮನೆ ಮೇಲೆ ಆಗ್ಬೋದು ಅಥವಾ ಯಾರಿಗೋ ದುಡ್ಡು ಕೊಟ್ಟು ಸಿಕ್ಕಾಕ್ಕೊಳ್ಳುವಂಥದ್ದು ಅಥವಾ ಬಿಸ್ನೆಸ್ಸಲ್ಲಿ ಏನಾದರೂ ಸಮಸ್ಯೆ ಇರುವಂತಹ ಬಿಸ್ನೆಸ್ಗೆ ಹೋಗಿ ದುಡ್ಡು ಅಲ್ಲೇ ಇರುತ್ತೆ ಸೊ ಹಾಗಾಗಿ ಈ ಅಷ್ಟಮ ಶನಿ ಬಂದಾಗ ಬಹಳ ಜಾಗೃತವಾಗಿರಬೇಕು ಈ ಸಡೆಸತಿ ಶನಿ ಹೇಗೆಂದರೆ ಏಳುವರೆ ವರ್ಷದವರೆಗೂ ಸ್ವಲ್ಪ ನಿಧಾನಕ್ಕೆ ಅದರ ಪ ಫಲ ಕೊಡ್ತಾ ಇರುತ್ತೆ ಆದರೆ ಇಲ್ಲಿ ಎರಡೂವರೆ ವರ್ಷ ಏಳೂವರೆ ವರ್ಷದ ಪ್ರಭಾವ ಒಂದೇ ಸತಿ ಪ್ರಭಾವ ಬೀಳುವಂಥದ್ದು ಇರುತ್ತೆ ಅದಕ್ಕೆ ಈ ಗುರುಬಲ ಇದ್ದರೂ ಒಂದು ವರ್ಷದ ಕಾಲ ಅವ್ರಿಗೆ ಕೆಲಸ ಕಾರ್ಯಗಳು ಹುಡುಕೋ ಬರುತ್ತೆ ದುಡ್ಡನ್ನು ಚೆನ್ನಾಗಿ ನೋಡ್ತೀರಾ ಆದರೆ ಆ ದುಡ್ಡನ್ನು ಉಳಿಸ್ಕೊಳ್ಳೋದಿಲ್ಲ ಖರ್ಚುಗಳು ಜಾಸ್ತಿ ಆಗುತ್ತೆ ಇವತ್ತು ನೋಡಿ ಖರ್ಚುಗಳ ವಿಚಾರದಲ್ಲಿ ಕೆಲವರಿಗೆ ಮದುವೆ ವಿಚಾರದಲ್ಲಿ ಎಷ್ಟೆಷ್ಟೋ ಪ್ರಯತ್ನ ಮಾಡಿರ್ತೀರ ಕರ್ಕಾಟಕ ರಾಶಿಯವರಿಗೆ ಈ ವರ್ಷ ಮದುವೆ ವಿಚಾರದಲ್ಲಿ ಅನುಕೂಲ ಆಗುವಂಥ ಸಾಧ್ಯತೆ ಇದೆ ಆದರೆ ಇಲ್ಲೇನಾಗುತ್ತೆ ಶನಿಯ ಪ್ರಭಾವ ಅಷ್ಟ ಕಷ್ಟಗಳು ಹೇಗೆ ಸಾಲಕ್ಕೆ ಸಿಕ್ಕಾಕ್ಕೊಳ್ಬೇಕು ಅಲ್ಲಿ ಮದುವೆಗೆ ಖರ್ಚಿಗೆ ದುಡ್ಡು ಇರೋದಿಲ್ಲ ಬರೋ ಅಂಥ ದುಡ್ಡು ಸರಿಯಾಗಿ ಬರೋಲ್ಲ ಅಥವಾ ಎಲ್ಲೋ ಒಂದು ಕಡೆ ಸಾಲಕ್ಕೆ ಸಿಕ್ಕಾಕ್ಕೊಳ್ಳುವಂಥ ಪರಿಸ್ಥಿತಿ ಇರುತ್ತೆ ಹಾಗಾಗಿ ಅಷ್ಟಮ ಶನಿಯ ಪ್ರಭಾವ ಈ ಕರ್ಕಾಟಕ ರಾಶಿಯವರ ಮೇಲೆ ಬೀಳ್ಲಿಕ್ಕಿರುತ್ತೆ ಅದು ಎರಡೂವರೆ ವರ್ಷ ಪ್ರಭಾವ ಇರುವಂತ ಸಾಧ್ಯತೆ ಹೆಚ್ಚಾಗಿರುತ್ತೆ ಅದು ಓಕೆ ಗುರುಜಿ ನೀವು ಹೇಳ್ತಾ ಇದ್ರಿ ಈ ಒಂದು ರಾಶಿಯ ಮೇಲೆ ಯಾವ ರೀತಿ ಪ್ರಭಾವ ಬೀರುತ್ತೆ ಅಂತ ಈ ರೀತಿಯ ಪ್ರಭಾವದ ಸಮಸ್ಯೆಯನ್ನ ಪ್ರಮಾಣವನ್ನ ಏನಾದ್ರೂ ಕಡಿಮೆ ಮಾಡ್ಕೊಳ್ಬಹುದಾ ಹೀಗೆ ನೋಡಿ ಯಾವಾಗ್ಲೂ ಅಷ್ಟೇ ಗ್ರಹಗಳಲ್ಲಿ ಶನಿ ಗ್ರಹ ಅಂತ ಹೇಳಿದ್ರೆ ಕರ್ಮಕಾರಕ ಅಂತ ಹೇಳ್ತೀವಿ ಹೀಗೆ ನಾವೇನೋ ಒಂದು ಪೂಜೆ ಪುನಸ್ಕಾರಗಳು ಮಾಡಿಬಿಟ್ರೆ ಸಮಸ್ಯೆಯಿಂದ ತಪ್ಪಿಸ್ಕೊಳ್ಳೋಕೆ ಸಾಧ್ಯ ಇದೆ ಅನ್ನೋಂಥದ್ದು ಆಗೋದಿಲ್ಲ ಸಮಸ್ಯೆಗಳಿಂದ ಸ್ವಲ್ಪ ಮಟ್ಟಿಗೆ ಪ್ರಭಾವ ಕಡಿಮೆ ಮಾಡಿಕೊಳ್ಬಹುದು ಏನಪ್ಪಾ ಅಂತ ಹೇಳಿದ್ರೆ ಯಾವಾಗಲೂ ಅಷ್ಟೇ ಹನುಮಂತನ ಆರಾಧನೆ ಹನುಮಾನ್ ಚಾಲೀಸ್ ಹೇಳ್ಕೊಳ್ಳುವಂಥದ್ದು ಹನುಮಂತನ ಸ್ಮರಣೆಯನ್ನು ಮಾಡಿಕೊಳ್ಳುವಂಥದ್ದು ಇದು ಬೀಸೋದೊಂದಿಗೆ ತಪ್ಸ್ಕೊಳ್ಳುವಂತಹ ಒಂದು ಪರಿಹಾರ ಅಂತ ಹೇಳಬಹುದು ಯಾಕಂದರೆ ಸಮಸ್ಯೆ ಅಲ್ಲಿ ಬರೋದು ಸಹ ಭಾಳಷ್ಟು ಇರುತ್ತೆ ಆದರೆ ಎಚ್ಚರಿಕೆ ಬಹಳ ಅಗತ್ಯ ಇದೆ ಯಾಕಂತ ಹೇಳಿದ್ರೆ ಇವತ್ತಿನ ಮಟ್ಟಿಗೆ ಶನೇಶ್ವರನ ಫಲ ಹೇಗಿರುತ್ತೆ ಅಂದರೆ ಈ ಹಿಂದೆನೂ ಎಷ್ಟು ಈಗ ಬದಲಾವಣೆ ಆಗಿರುವಂಥದ್ದು ನಾವು ನೋಡ್ತಾ ಇದ್ದೀವಿ ಈಗ ಧನುರ್ ರಾಶಿಯಿಂದ ಮಕರ ರಾಶಿ ಬಂತು ಈ ಮಿಥುನ ರಾಶಿಯವರಿಗೆ ಈಗಾಗಲೇ ಅಷ್ಟಮ ಶನಿ ಮುಗಿತಾ ಇದೆ ಈ ಧನು ಮಿಥುನ ರಾಶಿಯವರಿಗೆ ಏನೆಲ್ಲ ಸಮಸ್ಯೆಗಳು ಬಂತು ಅದೇ ರೀತಿ ಈ ಕರ್ಕಾಟಕ ರಾಶಿಗೆ ಬರಲಿಕ್ಕೆ ಸಾಧ್ಯ ಆಗುತ್ತೆ ಮಿಥುನ ಅವರು ಬಹಳ ಚಾತುರ್ಯ ಇದೆ ಬಿಸ್ನೆಸ್ಸಲ್ಲಿ ಇಂಪ್ರೂವ್ಮೆಂಟ್ ಇರುತ್ತೆ ಅವರಿಗೆ ಎಲ್ಲ ಹೇಳಬಹುದು ಆ ರಾಶಿಯ ಫಲದಿಂದ ಆದರೆ ಗೋಚಾರ ಫಲ ಅವರಿಗೆ ಮಂಧತ್ವವನ್ನು ಕೊಡುತ್ತೆ ಮತ್ತು ಯಾವುದ್ರ ಮೇಲೇನು ಇಂಟ್ರೆಸ್ಟ್ ಇಲ್ದಿರ ಹೋಗುವಂಥದ್ದು ಮತ್ತು ಕೆಲವೊಂದು ಸಮಸ್ಯೆಗಳು ಹೇಗೆ ಅಂದರೆ ದಾರಿಯಲ್ಲಿ ಹೋಗುವಂಥದ್ದು ಬರುತ್ತೆ ಇಂತಹ ಸಮಸ್ಯೆಗಳನ್ನು ಸಿಕ್ಕಾಕ್ಕೊಂಡು ಇರುವಂತಹ ಏನು ಕರ್ಕಾಟಕ ರಾಶಿ ಅಷ್ಟಮ ಶನಿ ಇತ್ತು ಅದರ ಪ್ರಭಾವ ಈಗಾಗಲೇ ಕರ್ಕಾಟಕ ರಾಶಿಗೆ ಪ್ರಾರಂಭ ಆಗುವಂಥದ್ದಾಗಿರುತ್ತೆ ನೋಡಿ ಯಾವುದೇ ಒಂದು ಶನಿ ಬದಲಾವಣೆ ಆಗಿದ್ದು ಅಥವಾ ಯಾವುದೇ ಒಂದು ಗ್ರಹ ಬದಲಾವಣೆ ಆಗಿದ್ದ ತಕ್ಷಣ ಅದೇ ದಿನ ಆಗುತ್ತೆ ಅನ್ನೋವಂಥದ್ದಲ್ಲ ಅದೇನಾಗುತ್ತೆ ಅಂದರೆ ಕಾಲಕ್ರಮೇಣ ಒಂದು ಎರಡು ತಿಂಗಳು ಮೂರು ತಿಂಗಳು ಈ ಅವಧಿಯನ್ನು ತೆಗೆದುಕೊಳ್ಳುವಂಥದ್ದು ಇರುತ್ತೆ ಯಾಕಂತ ಹೇಳಿದ್ರೆ ಯಾವುದೇ ಒಂದು ಗುರುಬಲ ಬಂದಿದ ತಕ್ಷಣ ಈ ಗುರುಬಲ ನಾಳೆಯಿಂದ ಬರ್ತಾ ಇದೆಯಪ್ಪ ಹಾಗಾಗಿ ನನಗೆ ಯಾವುದೋ ದುಡ್ಡು ಬರಬೇಕು ಬಂದ್ಬಿಡುತ್ತೆ ಅಥವಾ ಮದುವೆ ಆಗಬೇಕು ಮದುವೆ ಆಗಿಬಿಡುತ್ತೆ ಆ ಥರ ಅಲ್ಲ ಅದರ ಪ್ರಭಾವ ಹಂತ ಹಂತವಾಗಿ ಬೀರುವಂಥದ್ದಿರುತ್ತೆ ಈ ಅಷ್ಟಮ ಶನಿನೂ ಅಷ್ಟೇ ಕರ್ಕಾಟಕ ರಾಶಿಯವರಿಗೆ ಅವ್ರಿಗೆ ತಿಂಗಳಾನುಗಟ್ಲೆ ಈ ವರ್ಷಗಳು ಹೇಗೆ ಎರಡೂವರೆ ವರ್ಷ ಇರುತ್ತೆ ಒಂದೊಂದೇ ಪ್ರಭಾವ ಬೀಳ್ತಾ ಇರುತ್ತೆ ಕೆಲವರಿಗೆ ಈ ಅಷ್ಟಮ ಶನಿಯಲ್ಲಿ ಅವರ ಜಾತಕದಲ್ಲಿನೂ ಅಷ್ಟಮದಲ್ಲಿ ನೀಚ ಆಗಿದ್ರೆ ವಾಹನಗಳಲ್ಲಿ ಬಹಳ ಜಾಗೃತವಾಗಿರಬೇಕಾಗುತ್ತೆ ಸುಮ್ಮನೆ ಏಕಾಏಕಿ ಹೆಂಗಂದ್ರೆ ಹೆಂಗ ಓಡಿಸುವಂಥದ್ದು ಅದರಿಂದ ಅಪಘಾತ ಆಗುವಂಥದ್ದು ಸಮಸ್ಯೆಗಳು ಹೆದರಾಗುವಂಥದ್ದು ಇರುತ್ತೆ ಅದೇ ನೋಡಿ ನಿಮ್ಮ ಜಾತಕದಲ್ಲಿ ವ್ಯಯಸ್ಥಾನದಲ್ಲಿ ಋಷುಭ ಲಗ್ನದಲ್ಲಿ ಏನಾದರೂ ಅಂದರೆ ಜಾತಕದ ಕುಂಡಲಿಯಲ್ಲಿ ಋಷುಭ ಲಗ್ನವಾಗಿದ್ದು ಹನ್ನೆರಡನೇ ಮನೆಯಲ್ಲಿ ಏನಾದರೂ ಶನಿ ಇತ್ತು ಅಂದರೆ ದನ ನಷ್ಟವಂಟು ಉಂಟಾಗುತ್ತೆ ಅಂದರೆ ಕಳುವಾಗೋದು ದುಡ್ಡು ಇಟ್ಟಿರುವಂಥದ್ದು ಕಳ್ಳರಿಂದ ಏನಾದರೂ ತೊಂದರೆ ಆಗುವಂಥದ್ದು ಅಥವಾ ಕಳ್ಕೊಳ್ಳುವಂಥದ್ದು ಇವಾಗೆಲ್ಲ ಆನ್ಲೈನ್ ಬ್ಯಾಂಕಿಂಗು ಅದರಿಂದ ಮೋಸ ಹೋಗುವಂಥದ್ದು ಈ ಥರ ಸಾಧ್ಯತೆ ಇರುತ್ತೆ ದನ ನಷ್ಟ ಆಗುತ್ತೆ ಹನ್ನೆರಡನೇ ಮನೆಯಲ್ಲಿದ್ದರೆ ಆದರೆ ದ್ವಿತೀಯ ಸ್ಥಾನ ಅಥವಾ ಈ ಹನ್ನೊಂದನೇ ಮನೆಯಲ್ಲಿದ್ದರೆ ಬರೋ ದುಡ್ಡು ಬರ್ದಿರೋ ಹೋಗುವಂಥದ್ದು ಇರುತ್ತೆ ಯಾರಿಗೋ ಕೊಟ್ಬಿಟ್ಟಿರ್ತಾರೆ ಅದು ಬರ್ದಿರೋ ಕೋರ್ಟು ಕಚೇರಿಗೆ ಕೇಸ್ ಬಿದ್ದುಬಿಡುವಂಥದ್ದು ಈ ಥರ ಸಮಸ್ಯೆಗಳು ಬರುತ್ತೆ ನೋಡಿ ಚತುರ್ಭಾವದಲ್ಲಿ ಅಂದರೆ ಲಗ್ನದಿಂದ ನಾಲ್ಕನೇ ಮನೆಯಲ್ಲಿ ಏನಾದರೂ ಶನಿ ಏನಾದರೂ ಪ್ರಭಾವ ಜಾತಕದಲ್ಲಿ ಇತ್ತು ಅಂದರೆ ಇದೇ ಸಾಡೆ ಸಾತ್ ಕರ್ಕಾಟಕ ರಾಶಿಯವರಿಗೆ ಹೇಗಾಗುತ್ತೆ ಅಂದರೆ ಈಗಾಗಲೇ ಮಕ್ಕಳು ಓದ್ತಾ ಇದ್ದಾರೆ ಅಂದರೆ ಮಂದತ್ವವನ್ನು ಕೊಡುವಂಥ ಇರುತ್ತೆ ಮತ್ತು ಚಂದ್ರನ ಕಾಂಬಿನೇಷನ್ಸ್ ಏನಾದರೂ ಇತ್ತು ಅಂತ ಹೇಳಿದ್ರೆ ಚಂದ್ರಶನಿ ಕಾ ಕಾಂಬಿನೇಷನ್ಸ್ ಕರ್ನಾಟಕ ರಾಶಿಯಲ್ಲಿ ಅಂತ ಹೇಳಿದ್ರೆ ಅಂಥವ್ರಿಗೆ ಏನಾಗುತ್ತೆ ಇದೇ ಸಾಡೆ ಅಷ್ಟಮ ಶನಿಯಲ್ಲಿ ತಂದೆ ತಾಯಿಯ ನಡುವೆ ಬಾಂಧವ್ಯತೆ ಇಲ್ದಿರ ಹೋಗುವಂಥದ್ದು ಹೇಳಿದ ಮಾತು ಕೇಳಲ್ಲ ಆ ರೀತಿ ಮಕ್ಕಳ ಮೇಲೆ ಪ್ರಭಾವ ಬೀಳುವಂಥದ್ದು ಇರುತ್ತೆ ನೋಡಿ ಈ ಶನಿಗ್ರಹ ಏನಾದರೂ ಹತ್ತನೇ ಮನೆಯಲ್ಲಿ ಏನಾದರೂ ನೀಚ ಆಗಿದ್ರೆ ಈ ಜಾತಕದ ಕುಂಡಲಿಯಲ್ಲಿ ಲಗ್ನದಿಂದ ಇದೇ ಅಷ್ಟಮ ಶನಿಯಲ್ಲಿ ಕರ್ಕಾಟಕ ರಾಶಿಯವರು ಕೆಲಸದಲ್ಲಿ ಉದ್ಯೋಗದಲ್ಲಿ ತೊಂದರೆಗಳು ಉಂಟಾಗುತ್ತೆ ಅದು ನಾವು ಕಾಂಬಿನೇಷನ್ಸ್ ನೋಡ್ಕೋಬೇಕು ಒಬ್ಬೊಬ್ಬರಿಗೆ ಒಂದೊಂದು ಸಮಸ್ಯೆಗಳು ಬರೋದು ಕಾರಣ ಏನಪ್ಪಾ ಅಂತೇಳಿದ್ರೆ ಜಾತಕದ ಕುಂಡಲಿಯಲ್ಲಿರುವಂತಹ ಶನಿಯ ಸ್ಥಿತಿಗತಿಗಳನ್ನು ಅದರ ಆಧಾರದ ಮೇಲೆ ಲೆಕ್ಕಾಚಾರವನ್ನು ಮಾಡಬಹುದು ಕೆಲವರಿಗೆ ಒಳ್ಳೆಯದೋ ಆಗುವಂಥದ್ದಿರುತ್ತೆ ಹೇಗೆ ಒಳ್ಳೆಯದಾಗುತ್ತೆ ಅಂತ ಹೇಳಿದರೆ ಆ ಶನಿ ಮಿತ್ರಸ್ಥಾನ ಅಥವಾ ಸ್ಥಾನದಲ್ಲಿದ್ದರೆ ಇವತ್ತು ಸಾಮಾನ್ಯವಾಗಿ ಈ ತುಲಾರಾಶಿಯಲ್ಲಿ ಶನಿ ಎದ್ದು ದ್ವಿತೀಯ ಸ್ಥಾನ ಆಗಿದ್ದರೆ ಈ ಕರ್ಕಾಟಕ ರಾಶಿಯವರಿಗೆ ಅಂದರೆ ಲಗ್ನದಿಂದ ಎರಡನೇ ಮನೆ ಕನ್ಯಾಲಗ್ನ ಅಂತ ತೆಗೆದುಕೊಳ್ಳೋಣ ಈ ಲಗ್ನಕ್ಕೆ ಎರಡನೇ ಮನೆಯಲ್ಲಿದ್ದಾಗ ಹೋಗಿರೋ ದುಡ್ಡು ವಾಪಸ್ ಬಂದುಬಿಡುವಂಥ ಸಾಧ್ಯತೆ ಇರುತ್ತೆ ಯಾರಿಗೂ ಕೊಟ್ಬಿಟ್ಟಿರ್ತೀರ ವರ್ಷಾನುಗಟ್ಟಲೆ ಕಾಯ್ತಾ ಇರ್ತಾರೆ ಅಂಥವ್ರಿಗೂ ಅನುಕೂಲ ಆಗುತ್ತೆ ಯಾರಿಗೆ ಒಳ್ಳೇದಾಗುತ್ತೆ ಯಾರಿಗೆ ಕೆಟ್ಟದಾಗುತ್ತೆ ಅಂತ ಹೇಳಿದ್ರೆ ಒಂದು ಲೆಕ್ಕಾಚಾರ ಕರ್ಮಕಾರಕ ಅಂತ ಹೇಳ್ತೀವಿ ಕರ್ಮಾನುಸಾರವಾಗಿ ಯಾರಿಗೆ ಮೋಸ ವಂಚನೆ ಅಥವಾ ಯಾರಿಗೂ ನೀವು ಹಿಂದೆ ಮೋಸ ಮಾಡಿರ್ತೀರ ಅಂತಹವ್ರಿಗೆ ಈ ಶನಿ ಫಲ ಕೆಟ್ಟ ಫಲಗಳನ್ನು ಕೊಡ್ತಾನೆ ಜಾತಕದಲ್ಲಿ ಏನಾದರೂ ಶನಿ ಉಚ್ಚ ಅಥವಾ ಸ್ವಕ್ಷೇತ್ರದಲ್ಲೋ ಅಥವಾ ಭಾಗ್ಯಸ್ಥಾನದಲ್ಲಿ ಏನಾದರೂ ಇತ್ತು ಅಂದರೆ ಇದೇ ಕರ್ಕಾಟಕ ರಾಶಿಯವರಿಗೆ ಹೆಚ್ಚಿನ ಲಾಭವನ್ನು ತಂದುಕೊಡುತ್ತೆ ಅಭಿವೃದ್ಧಿಯನ್ನು ತಂದುಕೊಡುತ್ತೆ ನಾನು ಹಿಂದೇನು ನಾನು ಮಾತನಾಡೋಕ್ಕೂ ಹೇಳ್ತಾ ಇದ್ದೆ ಒಬ್ಬ ಶನಿಯ ಪ್ರಭಾವಕ್ಕೆ ಒಳಗಾಗಿರುವಂಥ ವ್ಯಕ್ತಿ ರಾಜ ಭಿಕ್ಷಕನಾಗ್ತಾನೆ ಭಿಕ್ಷಕ ರಾಜ ಆಗ್ತಾನೆ ಅಂತ ಹೇಳಿದೆ ಯಾಕಂದರೆ ಅಷ್ಟು ಶುಭ ಫಲವನ್ನೂ ಕೊಡ್ತಾನೆ ಅಂತ ಹೇಳಿದ್ರೆ ಕಾರಣ ಏನಪ್ಪಾ ಅಂತ ಹೇಳಿದ್ರೆ ಈ ಗ್ರಹಗಳಲ್ಲಿ ನಾವು ಲೆಕ್ಕಾಚಾರ ಮಾಡಿದ್ರೆ ಜ್ಯೋತಿಷ್ಯ ಶಾಸ್ತ್ರದಲ್ಲಿ ಈ ಶುಭ ಫಲವನ್ನು ಕೊಡುವಂಥದ್ದು ಅತಿ ಶೀಘ್ರವಾಗಿ ಫಲವನ್ನು ಕೊಡುವಂಥದ್ದು ಯಾವುದಪ್ಪ ಅಂತ ಹೇಳಿದ್ರೆ ಅದು ಕೆಟ್ಟ ಫಲ ಆಗ್ಬೋದು ಅಥವಾ ಶುಭ ಫಲವಾಗಬಹುದು ಈ ಶನಿಗ್ರಹ ಅಂತ ಹೇಳ್ತೀವಿ ಅದನ್ನು ನಾವು ಈ ಜ್ಯೋತಿಷದಲ್ಲಿ ಈ ಸರ್ವಯೋಗವನ್ನು ಕೊಡುವಂತಹದ್ದು ಧನ ವಿಚಾರಕ್ಕೆ ಹಣಕಾಸಿನ ವಿಚಾರಕ್ಕೂ ಶನಿಯನ್ನು ಲೆಕ್ಕಾಚಾರ ಮಾಡ್ತೀವಿ ಮತ್ತು ಆಯುಷ್ಯಕಾರಕ ಆಗ್ತಾ ಅಂತಲೂ ಹೇಳ್ತೀವಿ ಈ ಸಾಡೆ ಸಾತು ಅಷ್ಟಮ ಶನಿಯಲ್ಲಿಯೂ ಸಹ ಪದೇ ಪದೇ ಅಪಘಾತಗಳು ಆಗ್ತಾ ಇರುತ್ತೆ ಸೊ ಹಾಗಾಗಿ ಆತನ ಆಯುಷ್ಯಕಾರಕ ಅಂತ ಹೇಳ್ತೀವಿ ಆಯುಷ್ಯಕ್ಕೆ ತೊಂದರೆಯನ್ನು ಮಾಡುವಂಥದ್ದು ಅಪಘಾತಗಳಿಂದ ದುರ್ಮರಣ ಹೊಂದಿರುವಂಥದ್ದು ಸಡೆ ಸಾತಲ್ಲಿ ಪ್ರಾರಂಭ ಹಂತದಲ್ಲಿ ನಾವು ನೋಡ್ತೀವಿ ಅದಕ್ಕೆ ಮಕ್ಕಳೇನಾದರೂ ಈಗಾಗಲೇ ನಂಗೆ ಬೈಕ್ ಕೊಡಿಸು ಸೈಕಲ್ ಕೊಡಿಸು ಒಂದು ಯಾವುದೋ ಕಾರ್ ಕೊಡಿಸು ಅಂದರೆ ಸ್ವಲ್ಪ ಎಚ್ಚರಿಕೆಯಿಂದ ಅವ್ರಿಗೆ ಈವತ್ತಿನ ಮಟ್ಟಿಗೆ ಹೇಗಿದೆ ಅಷ್ಟಮ ಶನಿ ಪ್ರಭಾವ ಅಂತ ನೋಡಿ ಮಕ್ಕಳಿಗೆ ಕೊಡಿಸುವಂಥದ್ದು ಓಡಿಸುವಂಥ ಸಂದರ್ಭದಲ್ಲಿ ಬಹಳ ಎಚ್ಚರಿಕೆಯಿಂದ ಓಡಿಸುವಂಥದ್ದು ಹೇಳಿ ಹೇಳಬೇಕಾಗುತ್ತೆ ಯಾಕಂತ ಹೇಳಿದ್ರೆ ಈ ಹಿಂದೆನೂ ಸಹ ಅಷ್ಟಮ ಶನಿಯಲ್ಲಿ ಬಹಳಷ್ಟು ತೊಂದರೆಯನ್ನು ಅನುಭವಿಸಿದರೆ ಋಷಭ ರಾಶಿ ಆಗ್ಬೋದು ಈ ಹಿಂದೆ ಅಷ್ಟಮ ಶನಿ ಬಂದಾಗ ಮಿಥುನ್ ರಾಶಿ ಈಗಾಗಲೇ ಮುಗೀತಾ ಇದೆ ಯಾಕಂದರೆ ಮಿಥುನ್ ರಾಶಿಯವರು ಎಷ್ಟೋ ಜನ ಮಕ್ಕಳಿದ್ದಾರೆ ದೊಡ್ಡವರು ಇದ್ದಾರೆ ಅವ್ರಿಗೆ ಈಗಾಗಲೇ ಅಷ್ಟಮ ಶನಿ ಎರಡೂವರೆ ವರ್ಷ ಭಾಳಷ್ಟು ಲಾಸ್ ಆಗಿರುವಂಥದ್ದು ನಾವು ನೋಡ್ತಾ ಇದ್ದೀವಿ ಬಿಸ್ನೆಸ್ಸಲ್ಲಿ ಬಹಳಷ್ಟು ಹೊಡೆತ ಬಿದ್ದಿರುವಂಥದ್ದಿದೆ ಈಗೀಗ ಚೇತರಿಸ್ಕೊತಾ ಇದ್ದಾರೆ ಯಾಕೆ ಈಗೀಗ ಚೇತರಿಸ್ಕೊತಾ ಇದ್ದಾರೆ ಅಂತ ಹೇಳಿದ್ರೆ ಈಗಾಗಲೇ ಮುಗೀತಾ ಇದೆ ಅಷ್ಟಮ ಶನಿ ಶನಿಯ ಬದಲಾವಣೆ ಆಗ್ತಾ ಇದೆ ಇಪ್ಪತ್ತೆಂಟನೇ ತಾರೀಕು ಇದರಿಂದ ಏನಾಗುತ್ತೆ ಸ್ವಲ್ಪ ಇಂಪ್ರೂವ್ಮೆಂಟ್ ದಾರಿ ಮತ್ತು ಆಲೋಚನೆಗಳು ಸಹ ನೋಡಿ ಶನಿ ಬದಲಾವಣೆ ಹಾಗೆ ಒಂದು ಸಂದರ್ಭದಲ್ಲಿ ಹೊಸ ಹೊಸ ಬಿಸ್ನೆಸ್ ಮಾಡೋಣ ಅಥವಾ ಹೊಸ ಹೊಸ ಆಲೋಚನೆ ಬಗ್ಗೆ ಹೆಚ್ಚಿನ ಮಟ್ಟಿಗೆ ಗಮನ ಕೊಡುವಂಥದ್ದಿರುತ್ತೆ ಆದರೆ ಇಲ್ಲಿ ಶನಿ ಮಂದತ್ವವನ್ನು ಕೊಡುತ್ತೆ ಎಲ್ಲಿ ಇರೋ ಬಿಸ್ನೆಸ್ ಹಾಳು ಮಾಡ್ತಾ ಇದೆ ಸಮಸ್ಯೆಗಳು ಬರುತ್ತೆ ಅಂತ ಹೇಳಿದ್ರೆ ಈಗ ಬರುವಂಥ ಮುಂಬರುವಂಥ ಅಷ್ಟಮ ಶನಿ ಯಾರಿಗಿದೆ ಈ ಕರ್ಕಾಟಕ ರಾಶಿಯವ್ರಿಗೆ ಹಾಗಾಗಿ ಕರ್ಕಾಟಕ ರಾಶಿಯವರಿಗೆ ನಾವು ಏನೇ ಹೇಳಿದ್ರೂ ಹಿರಿಯರು ತಂದೆ ತಾಯಿ ಹೇಳಿದ್ರು ನೋಡಿ ಸ್ವಲ್ಪ ಈಗ ಬೇಡ ಇದು ಬಿಸ್ನೆಸ್ ಮಾಡಬೇಡ ಅಂತ ಹೇಳಿದ್ರೇನೋ ಇಲ್ಲ ನಾನು ಮಾಡೇ ಮಾಡ್ತೀನಿ ಅಂತ ಹೋಗ್ತಾರೆ ಆ ಮಾಡಿ ಸಮಸ್ಯೆಗೆ ಸಿಕ್ಕಾಕ್ಕೊಳ್ಬೇಕಲ್ವ ಶನಿ ಬಂದು ಹೆಗ್ಲೆ ಏರಿದಾಗ ಹೇಳಿ ಯಾರು ಹೇಳಿದ್ರೂ ಇವರೇ ಸರಿ ಇಲ್ಲ ನೋಡಿ ತಂದೆಯೇ ಸರಿ ಇಲ್ಲ ತಾಯಿನೇ ಹೇಳ್ತಾ ಇದ್ದಾರೆ ನೋಡಿ ನಾನು ಇಂಪ್ರೂವ್ಮೆಂಟ್ ಆಗೋಕ್ಕೆ ಬಿಡೋದಿಲ್ಲ ಅಂಥೇಳಿ ಅವ್ರನ್ನ ದೂಸಿಸುವಂಥದ್ದು ಇರುತ್ತೆ ಅವ್ರ ಬಗ್ಗೆ ಕೆಟ್ಟ ಅಭಿಪ್ರಾಯ ಬರುತ್ತೆ ಯಾಕಂತ ಹೇಳಿದ್ರೆ ಅವನಿಗೆ ಶನಿ ಮಹಾತ್ಮ ಬಂದು ಹೆಗ್ಲೆ ಇರಿದಾಗ ಕೆಟ್ಟ ಫಲಗಳನ್ನು ಕೊಡೋದಕ್ಕೆ ಅವನ ಕೆಟ್ಟ ದಾರಿಯನ್ನು ಹುಡ್ಕೊಂಡು ಹೋಗುವಂಥದ್ದು ಇರುತ್ತೆ ಲಾಸ್ ಮಾಡಿಕೊಳ್ಳುವಂಥ ಪರಿಸ್ಥಿತಿ ಇರುತ್ತೆ ಹಾಗಾಗಿ ಅಷ್ಟಮ ಶನಿ ಪ್ರಾರಂಭ ಆಗುವಂಥದ್ದು ಇದ್ದಾಗ ಬಹಳ ಜಾಗೃತವಾಗಿರಬೇಕು ನೋಡಿ ಪಂಚಮ ಶನಿ ಮತ್ತು ಈ ಅರ್ಧಾಷ್ಟಮ ಶನಿ ಬರುತ್ತೆ ಒಂದೊಂದು ಶನಿಯ ಫಲ ಅರ್ಧಾಷ್ಟಮ ಶನಿಯಲ್ಲಿ ಆರೋಗ್ಯದ ಮೇಲೆ ಪ್ರಭಾವ ಬೀಳುತ್ತೆ ಈಗಾಗಲೇ ಆರೋಗ್ಯದ ಮೇಲೆ ಈಗ ಪ್ರಾರಂಭ ಆಗುವಂಥದ್ದು ವೃಶ್ಚಿಕ ರಾಶಿ ಈ ಅಷ್ಟಮ ಶನಿ ವಿಚಾರದಲ್ಲಿ ನಾವು ನೋಡೋಕೋದ್ರೆ ಬಹಳ ಎಚ್ಚರಿಕೆ ಆಯುಷ್ಯ ವಿಚಾರದಲ್ಲಿ ಯಾರಿಗನ್ನ ಅಷ್ಟಮದಲ್ಲಿ ಏನಾದರೂ ಜಾತಕದಲ್ಲಿ ಏನಾದರೂ ಶನಿ ನೀಚಸ್ಥಾನ ರಾಹು ಅಥವಾ ಕುಜನ್ ಜೊತೆ ಇದ್ದರೆ ನೋಡಿ ಕುಜ ಮತ್ತು ಈ ಶನೇಶ್ವರ ಏನಾದ್ರೂ ಇಬ್ರು ಒಂದೇ ಮನೆಯಲ್ಲಿ ಅಷ್ಟಮದಲ್ಲಿದ್ರೆ ಇದೇ ಸಾಡೆ ಸಾತು ಅಥವಾ ಅಷ್ಟಮ ಶನಿ ನಡೀತಾ ಇದ್ರೆ ನಿಮಗೆ ಈಗಾಗಲೇ ಪ್ರಾರಂಭ ಆಗುವಂಥದ್ದಿದೆ ಈ ಕರ್ಕಾಟಕ ರಾಶಿಯವರಿಗೆ ಅಂತವರಿಗೆ ಏನಾದರೂ ಆಪರೇಷನ್ ಆಗುವಂಥದ್ದು ಯಾಕಂದ್ರೆ ದೇಹದ ಮೇಲೆ ಕತ್ರಿ ಬೀಳ್ಬೇಕು ಅವನಿಗೆ ಏನಾದರೂ ಸಮಸ್ಯೆ ಹಾರ್ಟ್ ಪ್ರಾಬ್ಲಮ್ ಆಗಬಹುದು ಅಥವಾ ಇನ್ಯಾವುದೋ ಕಿಡ್ನಿಗೆ ಸಂಬಂಧಪಟ್ಟಂತದ್ದು ಈ ರೀತಿ ಸಮಸ್ಯೆಗಳು ಉಂಟಾಗುವ ಸಾಧ್ಯತೆಗಳು ಬಹಳಷ್ಟು ಇರುತ್ತೆ ಗುರುಜಿ ಮತ್ತಷ್ಟು ಮಾತನಾಡೋಣ ವಿರಾಮದ ಬಳಿಕ ವೀಕ್ಷಕರೇ ಮಹರ್ಷಿ ದಾರಿ ವಿಶೇಷ ಕಾರ್ಯಕ್ರಮದಲ್ಲಿ ಸಣ್ಣ ವಿರಾಮ सर्वं चित्तमानोद